ಥ್ಯಾಂಕ್ ಯು ಸರ್. ನೀವೇನು ಯೋಚನೆ ಮಾಡಬೇಡಿ, ಆ ರಾಜನ ನೇಣ ಹಾಕೋ ದಿನ ದೂರ ಇಲ್ಲ. ಆ ರಾಜ ಅಷ್ಟು ದೂರ ಹೋಗೋದಕ್ಕೆ ಮುಂಚೆ ಅವನ ಹತ್ರ ಇರೋದಿಲ್ಲ, ನಮ್ಮ ಹತ್ರ ಬರಬೇಕು. ಎಲ್ಲ ವಿಷಯ ಜೈಲರ್ಗೆ ಹೇಳಿದ್ದೀನಿ, ಅವನ್ ಸ್ಟ್ಯಾಂಪ್ ಪೇಪರ್ಸ್ ಸೈನ್ ಮಾಡ್ತಿರ್ತಾನೆ, ನೀನು ಹೋಗಿ ತಗೊಂಬಾ. ಓಕೆ ಸರ್. ನಾನೊಬ್ಬ ಕಟುಕ, ನಾನು ಕರುಣೆ ತೋರಿಸ್ತೀನಿ ಅಂತ ನೀನು ಆಸೆ ಇಟ್ಕೋಬೇಡ. ಈಗಾಗಲೇ ನೀನು ನೋವು ಅನುಭವಿಸ್ತಾ ಇದೀಯ, ಇನ್ನೇನಾದರೂ ನನಗೆ ಕೋಪ ಬರುತ್ತೆ ಅಂದ್ರೆ ನಿನ್ನ ಸಮಾಧಿ ಮಾಡಾಕ್ಬಿಡ್ತೀನಿ. ಪೆನ್ ಕೈಗೆ ತಗೊಂಡು ಈ ಕಾಗದಗಳ ಮೇಲೆ ಸೈನ್ ಮಾಡು. ಇನ್ನೂ ಯಾಕೆ ಆ ಜಮೀನ್ ಮೇಲೆ ಆಸೆ ಇಟ್ಕೊಂಡಿದೀಯ? ಹೇಗಿದ್ರು ನಿನ್ನ ಹೆಣ ತಾನೇ ಈ ಜೈಲಿನಿಂದ ಹೊರಗೆ ಹೋಗೋದು, ಸೈನ್ ಮಾಡು. ಸೈನ್ ಮಾಡೋ ಮಾಡೋ ಸೈನು ಸೈನ್ ಮಾಡು ಮಾಡು ಮಾಡೋ ಮಾಡು. ಸೈನ್ ಮಾಡೋ ಮಾಡೋ ಮಾಡೋ. ರಾಜಾ, ಜೈಲರ್ ಸತ್ತೋದ, ಆಗಿದ್ದಾಗೋಯ್ತು. ನೀನು ತಪ್ಪಿಸ್ಕೊಳ್ಳೋದಕ್ಕೆ ಇದು ಒಳ್ಳೆ ಅವಕಾಶ. ಇಲ್ಲಡು, ಇಂಥ ಅವಕಾಶ ಮತ್ತೆ ಸಿಕ್ಕೋದಿಲ್ಲ. ನನ್ನ ಮಾತು ಕೇಳು ರಾಜಾ, ಬೇಗ ತಪ್ಪಿಸ್ಕೊ ರಾಜಾ. ರಾಜಾ, ಈ ಯೂನಿಫಾರ್ಮ್ ಹಾಕು, ಆ ಶೂಗಳು ಹಾಕು. ಆ ಶೂಗಳ ಶಬ್ದಕ್ಕೆ ಈ ಜೈಲು ಬಾಗಿಲು ತೆಗೆಯುತ್ತೆ. ಆಗ ನಿನ್ನ ತಲೆ ಎತ್ತಿ ನೋಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆಗ ನೀನು ತೊಂದರೆ ಇಲ್ಲ, ತಪ್ಪಿಸ್ಕೋಬಹುದು. ನನ್ನ ಮಾತು ಕೇಳ ರಾಜಾ, ರಾಜಾ ಹಾಕೋ ಯೂನಿಫಾರ್ಮ್ನ. ಸಾಹೇಬರು ಬಂದರು.